ಇವತ್ತು ವಾಂಗಿ ಬಾತ್ ಮಾಡೋಣ. ವಾಂಗಿ ಬಾತ್ಗೆ ಬದನೆಕಾಯಿ ಈ ರೀತಿ ಹೆಚ್ಕೊಂಡಿದೆ. ಕಪ್ಪು ಬದನೆಕಾಯಿ ಆದರೂ ತಗೋಬೋದು, ಬಿಳಿ ಬದನೆಕಾಯಿ ಆದರೂ ತಗೋಬೋದು. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಡಲೆಬೇಳೆ, ಉದ್ದಿನ ಬೇಳೆ, ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು, ವಾಂಗಿಬಾತ್ ಪೌಡರ್, ಒಂಚೂರು ಬೆಲ್ಲ, ಮತ್ತು ಕ್ಯಾಶ್ಯೂ ನಟ್ಟು, ಗೋಡಂಬಿ, ಕೊತ್ತಂಬರಿ. ಈಗ ಒಗ್ಗರಣೆ ಹಾಕೋಣ. ಇದು ಒಂದು ಪಾವ್ ಅನ್ನಕ್ಕೆ ನಾನು ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 50 ರಿಂದ 100 ಗ್ರಾಮ್ ಅಷ್ಟರಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ. ಇದರಲ್ಲಿ ಗೋಡಂಬಿ ಫ್ರೈ ಮಾಡ್ಕೊಂಡ್ಬಿಡೋಣ. ಗಾರ್ನಿಶ್ಗೆ ಗೋಡಂಬಿ ಫ್ರೈ ಮಾಡ್ಕೊಂಡು ಹಾಕ್ತೀವಿ. ಚೆನ್ನಾಗಿರುತ್ತೆ. ನೋಡಿ, ಫ್ರೈ ಆಗ್ಬಿಟ್ಟಿದೆ. ಈಗ ಸಾಸಿವೆ, ಇಂಗು, ಕಡಲೆಬೇಳೆ, ಉದ್ದಿನ ಬೇಳೆ, ಇದು ಸ್ವಲ್ಪ ರೋಸ್ ಕಲರ್ ಫ್ರೈ ಮಾಡ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಒಂದು 1/4 ಸ್ಪೂನ್ ಅಷ್ಟು ಅರಿಶಿನ. ಈಗ ಹಚ್ಚಿಟ್ಕೊಂಡಿರುವಂತಹ ಬದನೆಕಾಯಿ ಹಾಕ್ತಾ ಇದ್ದೀನಿ. ಇದು ಒಂದು 3 ನಿಮಿಷಗಳ ಕಾಲ ಮುಚ್ಚಿಬಿಟ್ಟು, ತಟ್ಟೆ ಮುಚ್ಚಿಬಿಟ್ಟು ಬೇಯಿಸೋಣ. ನೋಡಿ, ಅರ್ಧ ಬೆಂದೋಗಿದೆ. ಈಗ ಇದಕ್ಕೆ ಬೆಲ್ಲ, ವಾಂಗಿಬಾತ್ ಪೌಡರ್. ವಾಂಗಿಬಾತ್ ಪೌಡರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದೆ. ಒಂಚೂರು ಹುಣಸೆಹಣ್ಣು ನೀರು, ಬೇಕಾದರೆ ಲಿಂಬೆಹಣ್ಣು ಹಾಕೋಬಹುದು. ಲಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಒಂದು 2 ನಿಮಿಷ ಹೀಗೆ ಬೇಯಲಿ. ತಟ್ಟೆ ಮುಚ್ಚಿಬಿಟ್ಟು ಬೇಯಿಸೋಣ 1-2 ನಿಮಿಷ. ಒಣ ಕೊಬ್ಬರಿ ಈ ರೀತಿ ದಪ್ಪಕ್ಕೆ ತುರಿದಾಕ್ತಾ ಇದ್ದೀನಿ. ದಪ್ಪಕ್ಕೆ ತುರಿದಾಕಿದ್ರೆ ಚೆನ್ನಾಗಿರುತ್ತೆ. ಇದು ಹಿಂಗೆ ಮಿಕ್ಸ್ ಮಾಡಿ ಇದೊಂದು 1 ನಿಮಿಷ ಹಾಗೆ ಬೇಯಿಸ್ಕೊಳ್ಳೋಣ. ನೋಡಿ, ವಾಂಗಿಬಾತ್ ಮಸಾಲ ರೆಡಿಯಾಗಿಬಿಟ್ಟಿದೆ. ಅನ್ನ ಮಾಡಿ ಅನ್ನ ಆರಿಸಿ ಅದಕ್ಕೆ ವಾಂಗಿಬಾತ್ ಮಸಾಲ ಹಾಕಿ ಕಲಿಸ್ತಾ ಇದ್ದೀನಿ. ಲೆಮನ್ ರೈಸ್ ಕಲಿಸ್ದಂಗೆ ಇದು ಕಲಿಸ್ಕೊಡೋ ಅಂಥದ್ದು. ನೋಡಿ, ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪನ್ನು, ಗೋಡಂಬಿ ಹಾಕಿದ್ದೀನಿ. ವಾಂಗಿಬಾತ್ ರೆಡಿ.